ಬಾಲಿವುಡ್ ನಟಿ ಹಾಗೂ ಮಾಡೆಲ್ ಶೆರ್ಲಿನ್ ಚೋಪ್ರಾ ಹೇಳಿಕೆ ಈಗ ಭಾರಿ ಚರ್ಚೆಗೆ ಕಾರಣವಾಗಿದೆ. ಶೆರ್ಲಿನ್ ಚೋಪ್ರಾ ನಿರ್ದೇಶಕ ಹಾಗೂ ನಿರ್ಮಾಪಕ ರಾಮ್ ಗೋಪಾಲ್ ವರ್ಮಾ ಬಗ್ಗೆ ಆಘಾತಕಾರಿ ಸಂಗತಿಯೊಂದನ್ನು ಹೇಳಿದ್ದಾರೆ. ರಾಮ್ ಗೋಪಾಲ್ ವರ್ಮಾ ವಯಸ್ಕರ ಚಿತ್ರಕ್ಕೆ ಪ್ರಪೋಸ್ ಮಾಡಿದ್ದು ಅಶ್ಲೀಲ ವಿಡಿಯೋ ಕಳುಹಿಸಿದ್ದರೆಂದು ಶೆರ್ಲಿನ್ ಹೇಳಿದ್ದಾರೆ. ಸ್ಪಾಟ್ ಬಾಯ್ ಸಂದರ್ಶನದಲ್ಲಿ ಶೆರ್ಲಿನ್ ಈ ವಿಷಯವನ್ನು ಹೇಳಿದ್ದಾರೆ. 2016ರಲ್ಲಿ ಶೆರ್ಲಿನ್ ರಾಮ್ ಗೋಪಾಲ್ ವರ್ಮಾ ವಾಟ್ಸಪ್ ನಂಬರ್ಗೆ ಕೆಲವೊಂದು ಫೋಟೋಗಳನ್ನು ಕಳುಹಿಸಿದ್ರಂತೆ. ತನ್ನ ಕೆಲಸದ ಬಗ್ಗೆ ಹೇಳಿದ್ರಂತೆ. ವರ್ಮಾರ ಕೆಲ ಚಿತ್ರಗಳು ಇಷ್ಟವಾಗಿವೆ, ನಿಮ್ಮ ಚಿತ್ರದಲ್ಲಿ ನಟಿಸಲು ಇಷ್ಟಪಡ್ತೇನೆ ಅಂತ ಬರೆದಿದ್ರಂತೆ. ಇದಾದ ನಂತರ ವರ್ಮಾ ವಯಸ್ಕರ ಚಿತ್ರದ ಸ್ಕ್ರಿಪ್ಟ್ ಕಳುಹಿಸಿದ್ರಂತೆ. ಇದು ನನ್ನ ಮುಂದಿನ ಚಿತ್ರ, ಇದರಲ್ಲಿ ಕೆಲ ವಿಡಿಯೋ ಇದೆ ನೋಡು ಎಂದಿದ್ರಂತೆ. ಸ್ಕ್ರಿಪ್ಟ್ ಓದಿದ ನಂತರ ಅದು ವಯಸ್ಕರ ಚಿತ್ರ ಅನ್ನೋದು ಶೆರ್ಲಿನ್ಗೆ ಗೊತ್ತಾಯ್ತಂತೆ. ನಂತರ ವರ್ಮಾ ಜೊತೆ ಮಾತುಕತೆ ನಡೆದಿದ್ದಂತೆ. ಸನ್ನಿ ಲಿಯೋನ್ ಕೂಡ ಪೋರ್ನ ಚಿತ್ರದ ನಂತರವೇ ಪ್ರಸಿದ್ಧಿ ಪಡೆದಿದ್ದು ನೀವು ಟ್ರೈ ಮಾಡಿ ಎಂದಿದ್ರಂತೆ. ಆದರೆ ವರ್ಮಾ ಎಂದೂ ಒತ್ತಡ ಹೇರಲಿಲ್ಲಂತೆ. ವರ್ಮಾ ಈಗ ಆ ನಂಬರ್ ಬಳಸ್ತಾ ಇಲ್ಲ ಎಂದ ಶೆರ್ಲಿನ್ 2018ರಲ್ಲಿ ಈ ಚಿತ್ರ ಬಿಡುಗಡೆಯಾಗಿದೆ ಎಂದಿದ್ದಾರೆ. For more updates, like, comment, subscribe to our channel. Hey darlings, gandani click cheyadam marchipokandi.